ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಲ್ಲಿ ಕ್ರಾಂತಿ ಕಿರಣ್ ಮತ್ತೆ ಚಂದ್ರಶೇಖರ್ ಗೋಕಾಕ್ ಇಬ್ಬರ ನಡುವೆ ಫೈಟ್ ನಡೆಸಿದೆ ಕ್ರಾಂತಿ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ನ ಅಭಯ ಪ್ರಸಾದ್ ಸಿಟಿಂಗ್ ಎಂ ಎಲ್ ಎ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಇಂದ ವೀರಭದ್ರಪ್ಪ ಹಾಲ ರವಿ ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸೊ ಅಲ್ಲಿ ಫೈಟ್ ಜಾಸ್ತಿ ಆಗಿದೆ ಅನ್ಬಿಟ್ಟು ಜೆಡಿಎಸ್ ನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ದುರ್ಗಪ್ಪ ಬಿಜವಾಡ ಜೊತೆಗೆ ಎಸ್ ಡಿ ವಿಜಯ್ ಗುಂಟ್ರಾಲ್ ಎಸ್ ಪಿ ಐ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಪಕ್ಷ ಎಂ ಮತ್ತೆ ಮತ್ತು ಎಸ್ ಡಿ ಪಿ ಐ ಎರಡು ಅಡ್ಡಗಾಲಾಗುವ ಸಾಧ್ಯತೆ ದಟ್ಟವಾಗಿದೆ ಆದ್ರೆ ವೀರಭದ್ರಪಾಲ್ ರವಿ ಬಿಜೆಪಿಯಿಂದ ಜೆಡಿಎಸ್ ಗೆ ಜಿಗಿದಿರುವ ಕಾರಣ ಬಿಜೆಪಿ ವೋಟ್ ಬ್ಯಾಂಕ್ ಅಲ್ಲಿ ಹೊಡ್ತಾ ಬಿದ್ದಿದೆ ಸೊ ಹಾಗಾಗಿ ಸಿಟಿಂಗ್ ಎಂ ಎಲ್ ಎ ಅಬ್ಬಯ್ಯ ಪ್ರಸಾದ್ ಒಂದ್ ಸ್ವಲ್ಪ ಗೆಲುವಿನ ಪ್ರಸಾದವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ ಆಮೇಲೆ ಎಸ್ ಡಿ ಪಿ ಐ ಮತ್ತೆ ವೋಟ್ ಪಡಿತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ ಇದು ಮೀಸಲು ಕ್ಷೇತ್ರ ಎಂ ಮತ್ತೆ ಎಸ್ ಡಿ ಪಿ ಐ ಪಡೆಯುವಂತಹ ಪ್ರತಿ ಮತವೂ ಸಹ ಕಾಂಗ್ರೆಸ್ನ ಮತವಾಗಿರುತ್ತದೆ ಅವ್ರ ಯಾರು ಬಿಜೆಪಿ ವೋಟರ್ಸ್ ಅಲ್ಲ ಸೊ ಹಾಗಾಗಿ ಸದ್ಯದ ಸನ್ನಿವೇಶದಲ್ಲಿ ಇಲ್ಲಿ ಟ್ರೆಂಡ್ ಇಲ್ಲೂ ಕೂಡ ವಾರಕ್ಕೋಸ್ಕರ ಚೇಂಜ್ ಚೇಂಜ್ ಆಗುತ್ತೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಮಿಸ್ ಮೀಸಲು ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಕ್ ನ ಸರ್ವೆ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕೆಲವೊಂದಿಷ್ಟು ಶಿವ ಗೊಂದಲಗಳು ಕೆಲವೊಂದಿಷ್ಟೆಲ್ಲ ಚರ್ಚೆ ಆಗ್ತಾ ಇತ್ತು ನಾವು ಸ್ವಲ್ಪ ಜನರ ಮಾತಾಡ್ಬೇಕಾದ್ರೆ ಏನಂದ್ರೆ ಇದು ಮೀಸಲು ಕ್ಷೇತ್ರ ಎಸ್ ಡಿ ಪಿ ಐ ಮತ್ತೆ ಎಂ ಐ ಎಂ ಈ ಅಭ್ಯರ್ಥಿಗಳಾಗದಾಗ ಅಲ್ಪಸಂಖ್ಯಾತ ಹಾಕಿದ್ರೆ ಅವ್ರಿಗೆ ವೋಟ್ ಜಾಸ್ತಿ ಹೋಗುತ್ತೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಅಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕಾಚಾರ ಮಾಡಿದಾಗ ಈಗ ಬೇರೆ ಯಾವುದೊ ಈಗ ಎಕ್ಸಾಂಪಲ್ ಈಗ ಯುಟಿ ಖಾದರ್ ಕ್ಷೇತ್ರ ಅನ್ಕೊಳ್ಳಿ ಅಲ್ಲಿ ಎಚ್ಡಿಪಿ ಹಾಕಿದಾಗ ಮುಸ್ಲಿಂ ಮುಸ್ಲಿಮ್ ಇದ್ರೆ ಅವ್ರು ಭೋಟ್ ಆಗ್ತಾರೆ ಎಸ್ ಸಿ ಮೀಸಲು ಕ್ಷೇತ್ರದ ಮುಸಲ್ಮಾನರು ಎಮ್ ಐ ಎಮ್ ನಿಂತಾಗ ಅಷ್ಟ್ ಪ್ರಮಾಣನು ಹಾಕಲ್ಲ ಚರ್ಚೆ ಚರ್ಚೆ ಆದ್ರೆ ಹೇಳಕ್ ಆಗಲ್ಲ ಅಲ್ಲಿ ಪ್ರಚಾರ ಮಾಡಕ್ ಯಾರು ಬರ್ತಾರೆ ಆ ಲೋಕಲ್ ಆ ಕ್ಷೇತ್ರದ ಅಧ್ಯಕ್ಷ ಯಾರಿರ್ತಾರೆ ಉಪಾಧ್ಯಕ್ಷ ಯಾರಿರ್ತಾರೆ ಅವ್ರ ಶ್ರಮ ಹೆಂಗೆ ಅವದ್ರ ಮೇಲೆಲ್ಲ ಡಿಪೆಂಡ್ ಆಗತ್ತೆ ಅದಲ್ಲೇನಿಲ್ಲ ಹ ಎಸ್ ನೋಡ ಮುಂದಕ್ಕೆ ಹೋಗೋಣ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆಯಲ್ಲ ಹೌದೌದು ಹ್ಮ್